ತಂಬಿಟ್ಟು ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಹುರಿದು ಸಿಪ್ಪೆ ತೆಗೆದ ಕಡಲೆಕಾಯಿ ಬೀಜ, ಹುರಿಗಡಲೆ ಹಾಕಿ ತರಿ ತರಿ ಆಗುವಂತೆ ಪುಡಿ ಮಾಡಿಟ್ಟುಕೊಳ್ಳಿ. ಪಾನಿಗೆ ಬೆಲ್ಲ ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಬೆಲ್ಲ ಕರಗಿಸಿ ಪಾಕ ಆಗಲು ಬಿಡಿ. ಮಿಕ್ಸಿಂಗ್ ಬೌಲ್ಗೆ ಹುರಿದು ಪುಡಿ ಮಾಡಿದ ಅಕ್ಕಿ, ಹೆಸರು ಬೇಳೆ, ಹುರಿಗಡಲೆ, ಗೋಧಿಯ ಹಿಟ್ಟನ್ನು ಹಾಕಿ ಅದಕ್ಕೆ ಬಿಳಿ ಎಳ್ಳು, ಕೊಬ್ಬರಿ ತುರಿ, ಏಲಕ್ಕಿ ಪುಡಿ, ತರಿತರಿಯಾಗಿ ಪುಡಿ ಮಾಡಿದ ಕಡಲೆಕಾಯಿ ಬೀಜ, ಹುರಿಗಡಲೆ ಪುಡಿ ಹಾಕಿ ಎಲ್ಲ ಬೆರೆಯುವಂತೆ ಚೆನ್ನಾಗಿ ಕಲಸಿಕೊಳ್ಳಿ. ಬೆಲ್ಲ ಕರಗಿ ಎಳೆ ಪಾಕದ ಹದಕ್ಕೆ ಬಂದಾಗ ಒಲೆ ಆರಿಸಿ. ಬೆಲ್ಲದ ಪಾಕವನ್ನು ಮತ್ತೊಂದು ಪಾನಿಗೆ ಶೋಧಿಸಿಕೊಂಡು ಅದಕ್ಕೆ ಹುರಿದು ಸಿಪ್ಪೆ ತೆಗೆದ ಕಡಲೆಕಾಯಿ ಬೀಜ, ತುಪ್ಪ, ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸಿ. ಕುದಿ ಬಂದಾಗ ಅದಕ್ಕೆ ಹುರಿದು ಪುಡಿ ಮಾಡಿಟ್ಟ ಮಿಕ್ಸ್ ಮಾಡಿದ ಹಿಟ್ಟಿನ ಮಿಶ್ರಣ ಸ್ವಲ್ಪ ಸ್ವಲ್ಪವೇ ಹಾಕುತ್ತಾ ಗಂಟಾಗದಂತೆ ಚೆನ್ನಾಗಿ ಕೆದಕುತ್ತಾ ಚೆನ್ನಾಗಿ ತೊಳೆಸಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಬೇಯಿಸಿ. ಬೆಂದ ನಂತರ ಸ್ವಲ್ಪ ಆರಲು ಒಂದು ತಟ್ಟೆಗೆ ವರ್ಗಾಯಿಸಿ ಹರಡಿ. ಆರಿದ ಮೇಲೆ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಉಂಡೆ ಕಟ್ಟಿದರೆ ರುಚಿ ರುಚಿಯಾದ, ಆರೋಗ್ಯಕ್ಕೆ ಉತ್ತಮವಾದ, ಅದ್ಭುತವಾದ ತಂಬಿಟ್ಟು ಸವಿಯಲು ಸಿದ್ಧ. ತಗೊಳ್ಳಿ ಸರ್, ತಿನ್ನೋಡಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ ಸರ್. ನನ್ನ ಡೈಲಾಗ್ ನನಗೆ ವೆರಿ ನೈಸ್. ಓಕೆ, ನಾನು ಫಸ್ಟ್ ಟೈಮು ಗುಳ್ಪಾಗೋದು ತಂಬಿಟ್ಟನ್ನ ತುಪ್ಪ ಜೊತೆ ತಿಂತಾರದು. ನಾವು ತುಪ್ಪ ಹಾಕೊಂಡೆ ತಿನ್ನೋ ಸರ್. ತಿಂದು ನೋಡಿ ಹೆಂಗಿದೆ. ಬೊಂಬಾಟಾಗಿದೆ, ಬೊಂಬಾಟಾಗಿದೆ. ಅಯ್ಯೋ, ನೀವು ಬರೀ ಉಂಡೆ ತಿನ್ನೋಕ್ಕಿಂತ ತುಪ್ಪದ ಜೊತೆ ತಿಂದ್ರೆ ತುಂಬ ಚೆನ್ನಾಗಿದೆ. ಹೌದು ಸರ್, ಮಧ್ಯದಲ್ಲಿ ಕಡಲೆಕಾಯಿ ಬೀಜ ಸಿಗುತ್ತೆ, ಮಜಾ ಕೊಡುತ್ತೆ. ತುಪ್ಪದ ಘಮ ಘಮ್ ಅಂತ ಇದೆ. ಕಡಲೆಕಾಯಿ ಬೀಜ ಕಟುಂಬ ಕುಟುಂಬ ಸಿಗುತ್ತೆ. ಚಂದ್ರು ಸರ್ ಓಕೆ ಅಂದ್ಬಿಟ್ರೆ ಸಾಕು, ಖುಷಿಯೋ ಖುಷಿ. ಅಯ್ಯೋ ಭಗವಂತ, ಹಿಂಗಿದೆ ಗೊತ್ತಾಯ್ತು. ಸೂಪರ್.